ಎಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಬಹುದಿನದ ಒಂದು ನಿರೀಕ್ಷೆಯಂತೆ 6ನೇ ತರಗತಿ ನವೋದಯದ ಪ್ರವೇಶಕ್ಕಾಗಿ ಆನ್ಲೈನ್ ರಿಜಿಸ್ಟ್ರೇಷನ್ ಪೋರ್ಟಲ್ ಈಗಾಗಲೇ ಓಪನ್ ಆಗಿದೆ. ಈ ಒಂದು ವಿಡಿಯೋದಲ್ಲಿ ನಾವು ಯಾವ ರೀತಿ ಆನ್ಲೈನ್ ರಿಜಿಸ್ಟ್ರೇಷನನ್ನು ಮಾಡಬೇಕು ಎಂಬುದರ ಕುರಿತು ಚರ್ಚೆಯನ್ನು ಮಾಡೋಣ. ನಿಮ್ಮ ಮೊಬೈಲ್ನ ಒಂದು ಬ್ರೌಸರನ್ನು ನೀವು ಸೆಲೆಕ್ಟ್ ಮಾಡಿ. ಈ ಬ್ರೌಸರ್ನಲ್ಲಿ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿದ್ದೀನಿ. ಅಡ್ರೆಸ್ ಬಾರ್ನಲ್ಲಿ ನಾವು ನವೋದಯ .gov.in ಅನ್ನು ಟೈಪ್ ಮಾಡಿ ಸರ್ಚ್ ಮಾಡಬೇಕು. ಈ ರೀತಿ ಸರ್ಚ್ ಮಾಡಿದಾಗ ನಮಗೆ ಒಂದು ಆಫೀಷಿಯಲ್ ಅಡ್ರೆಸ್ ಸಿಗುತ್ತೆ. ಈ ಆಫೀಷಿಯಲ್ ಅಡ್ರೆಸ್ಸನ್ನು ನಾವು ಕ್ಲಿಕ್ ಮಾಡಿದಾಗ ಹೋಮ್ ಪೇಜ್ ಓಪನ್ ಆಗುತ್ತೆ. ಹೋಮ್ ಪೇಜ್ನಲ್ಲಿ ನಾವು ಒಂದು ಲಿಂಕನ್ನು ಕಾಣ್ತೀವಿ ಸ್ನೇಹಿತರೆ. ಲಿಂಕ್ ಫಾರ್ ಕ್ಲಾಸ್ 6 JNVST 2019 ರಿಜಿಸ್ಟ್ರೇಷನ್ ಅಂತ. ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ಒಂದು ಪರದೆ ಓಪನ್ ಆಗುತ್ತೆ. ಈ ಒಂದು ಪರದೆಯಲ್ಲಿ ಕ್ಯಾಂಡಿಡೇಟ್ ಕ್ಲಿಕ್ ಹಿಯರ್ ಫಾರ್ ರಿಜಿಸ್ಟ್ರೇಷನ್ ಫೇಸ್ 1 ಅಂತ ಒಂದು ನೋಟ್ ಬ್ಲಿಂಕ್ ಆಗ್ತಾ ಇರುತ್ತೆ. ಈ ಒಂದು ನೋಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೀವು ಪರದೆಯಲ್ಲಿ ಕಾಣುತ್ತಿರುವ ಒಂದು ಮಾಹಿತಿ ನಮಗೆ ಓಪನ್ ಆಗುತ್ತೆ. ರಿಜಿಸ್ಟ್ರೇಷನ್ ಫಾರ್ಮ್ ಫೇಸ್ 1 ಅಂತ. ಈ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಫೇಸ್ 1ನಲ್ಲಿ ಮೊಟ್ಟ ಮೊದಲಾಗಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡಬೇಕು. ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ನಂತರ ಎರಡನೇ ಹಂತ, ನಾವು ಆ ಮಗು ಯಾವ ಒಂದು ಜಿಲ್ಲೆಯಲ್ಲಿ 5ನೇ ತರಗತಿಯನ್ನು ಅಧ್ಯಯನ ಮಾಡ್ತಾ ಇದೆ ಆ ಒಂದು ಡಿಸ್ಟ್ರಿಕ್ಟನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿದ ಮೇಲೆ ನಮ್ಮ ಒಂದು ಮೂರನೇ ಹಂತ, ಸೆಲೆಕ್ಟ್ ದ ಬ್ಲಾಕ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th. ಯಾವ ಒಂದು ಬ್ಲಾಕ್ನಲ್ಲಿ ಆ ಸದರಿ ಮಗು 5ನೇ ತರಗತಿಯನ್ನು ಅಧ್ಯಯನ ಮಾಡ್ತಾ ಇದೆ ಈ ಒಂದು ಬ್ಲಾಕನ್ನು ನಾವು ಸೆಲೆಕ್ಟ್ ಮಾಡಬೇಕು. ತದನಂತರ ಸೆಲೆಕ್ಟ್ ದ ಸ್ಕೂಲ್ ಇನ್ ವಿಚ್ ದ ಕ್ಯಾಂಡಿಡೇಟ್ ಈಸ್ ಸ್ಟಡಿಂಗ್ ಇನ್ ಕ್ಲಾಸ್ 5th. ಇಲ್ಲಿ ಅದರ್ಸ್ ಅಂತ ನಾವು ಟೈಪ್ ಮಾಡಿದಾಗ ಮತ್ತೊಂದು ಬಾಕ್ಸ್ ಓಪನ್ ಆಗುತ್ತೆ. ಈ ಒಂದು ಅದರ್ಸ್ ಬಾಕ್ಸ್ನಲ್ಲಿ ಆ ಶಾಲೆಯ ಹೆಸರನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಇಲ್ಲಿ ಮಗುವಿನ ನೇಮ್ ಆಫ್ ದ ಕ್ಯಾಂಡಿಡೇಟ್, ಮಗುವಿನ ಹೆಸರು, ನಂತರ ಮೊಬೈಲ್ ನಂಬರ್, ಆಮೇಲೆ ಮಗುವಿನ ಒಂದು ಡೇಟ್ ಆಫ್ ಬರ್ತ್. ಇಲ್ಲಿ ಅಂತಿಮವಾಗಿ ಕ್ಯಾಪ್ಚರನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚರನ್ನು ಎಂಟ್ರಿ ಭಾಳ ಸೆನ್ಸಿಟಿವ್ ಇರೋದರಿಂದ ನಾವು ಸೂಕ್ಷ್ಮವಾಗಿ ಈ ಒಂದು ಕ್ಯಾಪ್ಚರನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಒಂದು ಬಟನನ್ನು ನಾವು ಎಂಟರ್ ಮಾಡಿದ ಮೇಲೆ ಯುವರ್ ರಿಜಿಸ್ಟ್ರೇಷನ್ ಫೇಸ್ 1 ಹ್ಯಾಸ್ ಬೀನ್ ಕಂಪ್ಲೀಟೆಡ್, ಯುವರ್ ರಿಜಿಸ್ಟ್ರೇಷನ್ ನಂಬರ್ ಯೂಸರ್ ನೇಮ್. ಇಲ್ಲಿ ನಮಗೆ ಒಂದು ಯೂಸರ್ ನೇಮ್ ದೊರೆಯುತ್ತದೆ ಸ್ನೇಹಿತರೆ. ಈ ಯೂಸರ್ ನೇಮನ್ನು ನಾವು ಪ್ರತ್ಯೇಕವಾಗಿ ಬರೆದಿಟ್ಕೊಳ್ಬೇಕು. ಹಾಗೂ ನೀವು ಯಾವ ನಂಬರನ್ನು ಇಲ್ಲಿ ಕೊಟ್ಟಿರ್ತೀರಿ ಆ ನಂಬರಿಗೆ ನಿಮಗೆ ಒಂದು ಮೆಸೇಜ್ ಕೂಡ ಬರುತ್ತೆ. ಆಮೇಲೆ ಎರಡನೇ ಹಂತ ಲಾಗಿನ್ ಆಗಬೇಕು. ಆ ಲಾಗಿನ್ ಲಿಂಕ್ ಕೂಡ ಆ ಒಂದು ಕೆಳಗಡೆ ನಮಗೆ ಕಾಣ್ತಾ ಇದೆ. ಈ ಲಾಗಿನ್ನಲ್ಲಿ ಎರಡು ಮಾಹಿತಿಯನ್ನು ಕೇಳುತ್ತೆ, ಒಂದು ರಿಜಿಸ್ಟ್ರೇಷನ್ ನಂಬರ್ ಮತ್ತೊಂದು ಪಾಸ್ವರ್ಡ್. ರಿಜಿಸ್ಟ್ರೇಷನ್ ನಂಬರ್ ಅಂದರೆ ಈಗಾಗಲೇ ನಾವು ಈ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ಪಡೆದಿದ್ದೇವೆ. ರಿಜಿಸ್ಟ್ರೇಷನ್ ಫೇಸ್ 1 ಕಂಪ್ಲೀಟ್ ಆದಮೇಲೆ ಆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾನು ಇಲ್ಲಿ ಎಂಟರ್ ಮಾಡ್ತಾ ಇದ್ದೀನಿ. ಪಾಸ್ವರ್ಡ್ ಅಂದರೆ ಆ ಮಗುವಿನ ಜನ್ಮದಿನಾಂಕ, ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಪಾಸ್ವರ್ಡಾಗಿ ಇದು ಮಾಡ್ತೀವಿ. ಆಮೇಲೆ ಕ್ಯಾಪ್ಚರನ್ನು ಎಂಟ್ರಿ ಮಾಡಬೇಕು. ಕ್ಯಾಪ್ಚರನ್ನು ಎಂಟ್ರಿ ಮಾಡಿದ ನಂತರ ನಾವು
ಲಾಗಿನ್ ಬಟನನ್ನು ಪ್ರೆಸ್ ಮಾಡಬೇಕು. ಸ್ನೇಹಿತರು ಈ ರೀತಿ ಲಾಗಿನ್ ಬಟನನ್ನು ಪ್ರೆಸ್ ಮಾಡಿದ ಮೇಲೆ ಈ ಒಂದು ಪರದೆ ನಮಗೆ ಓಪನ್ ಆಗುತ್ತೆ. ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಡ್ಮಿಷನ್ ಟು ಕ್ಲಾಸ್ 6 2019-20. ಪ್ರೀವಿಯಸ್ ಸ್ಕೂಲ್ ಡಿಟೇಲ್ಸ್ ಈ ಒಂದು ಲಿಂಕನ್ನು ನಾವು ಓಪನ್ ಮಾಡಿದಾಗ ಸ್ನೇಹಿತರೇ ಇಲ್ಲಿ ಮಗುವಿನ 3rd standard details, 4th standard details ಹಾಗೂ 5th standard details ಮಾಹಿತಿಯನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಇಲ್ಲಿ 3ನೇ ತರಗತಿಯ ಒಂದು ಡಿಟೇಲ್ಸ್ನಲ್ಲಿ ಒಂದೇನಿದೆ, ನೇಮ್ ಆಫ್ ದ ಸ್ಟೇಟ್, ನೇಮ್ ಆಫ್ ದ ಡಿಸ್ಟ್ರಿಕ್ಟ್, ನೇಮ್ ಆಫ್ ದ ಬ್ಲಾಕ್, ನೇಮ್ ಆಫ್ ದ ವಿಲೇಜ್, ನೇಮ್ ಆಫ್ ದ ಸ್ಕೂಲ್, ಆಮೇಲೆ ರೆಕಾಗ್ನೈಸ್ಡ್ ಆರ್ ನಾಟ್. ಇಲ್ಲಿ ನಾವು ರೆಕಾಗ್ನೈಸನ್ ಬಟನನ್ನು ಪ್ರೆಸ್ ಮಾಡಬೇಕಾಗುತ್ತೆ. ಸ್ಕೂಲ್ ಲೊಕೇಶನ್, ರೂರಲ್ ಆರ್ ಅರ್ಬನ್, ಇಯರ್, ಮಂತ್ ಆಫ್ ಜಾಯ್ನಿಂಗ್, ಅಂದರೆ 3ನೇ ತರಗತಿಗೆ ಯಾವ ವರ್ಷ ಯಾವ ತಿಂಗಳು ಅವನು ಪ್ರವೇಶವನ್ನು ಪಡೆದಿದ್ದಾನೆ, ಹಾಗೂ ಇಯರ್ ಬಾರ್ ಮಂತ್ ಆಫ್ ಪಾಸಿಂಗ್, ಯಾವ ವರ್ಷ ಮತ್ತು ಯಾವ ತಿಂಗಳು ಆ 3ನೇ ತರಗತಿಯಿಂದ ಉತ್ತೀರ್ಣನಾಗಿದ್ದಾನೆ. ಸದರಿ ಮಾಹಿತಿಯನ್ನು 4ನೇ ತರಗತಿಯಲ್ಲೂ ಕೂಡ ನಾವು ಆ 4ನೇ ತರಗತಿಯ ಮಾಹಿತಿಯನ್ನು ನಾವಿಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ 5ನೇ ತರಗತಿಯ ಒಂದು ಮಾಹಿತಿಯಲ್ಲಿ ಕೇವಲ ಸೆಲೆಕ್ಟ್ ಇಯರ್ ಆ್ಯಂಡ್ ಸೆಲೆಕ್ಟ್ ಮಂತ್, ಈ ಎರಡು ಮಾಹಿತಿಯನ್ನು ನಾವು ಇಲ್ಲಿ ನಾವು ಎಂಟರ್ ಮಾಡಬೇಕು. ತದನಂತರ ಈ ಮಾಹಿತಿಯನ್ನು ಸೇವ್ ಮಾಡಿ ನೆಕ್ಸ್ಟ್ ಹಂತಕ್ಕೆ ನಾವು ಹೋಗಬೇಕಾಗುತ್ತೆ. ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಫೇಸ್ 2 ಅಂತ ನಾವು ಕ್ಲಿಕ್ ಮಾಡಿದಾಗ ಈ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಫೇಸ್ 2 ಓಪನ್ ಆಗುತ್ತೆ. ಸ್ನೇಹಿತರೆ, ಇಲ್ಲಿ ನಮಗೆ ಪರ್ಸ್ನಲ್ ಡಿಟೇಲ್ಸ್, ಪ್ರೀವಿಯಸ್ ಸ್ಕೂಲ್ ಡಿಟೇಲ್ಸ್, ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಡಿಟೇಲ್ಸ್ ಅಂತ ಮಾಹಿತಿ ಕೇಳ್ತಾ ಇದೆ. ಸ್ಟೇಟ್ ಇನ್ ವಿಚ್ ಯು ಆರ್ ಸ್ಟಡಿಂಗ್, ಕರ್ನಾಟಕ. ಆಲ್ರೆಡಿ ಫೇಸ್ 1ರಿಂದ ಮಾಹಿತಿಯನ್ನು ಇಲ್ಲಿ ಎಂಟರ್ ಆಗಿರುತ್ತೆ. ಬ್ಲಾಕ್ ಚಿಂಚೋಳಿಯನ್ನು ತೆಗೆದುಕೊಂಡಿದ್ದೇನೆ. ಡಿಸ್ಟ್ರಿಕ್ಟ್ ಗುಲ್ಬರ್ಗಾ. ರಿಜಿಸ್ಟ್ರೇಷನ್ ನಂಬರ್ ಫಿಲ್ ಆಗಿದೆ. ನೇಮ್ ಆಫ್ ದ ಕ್ಯಾಂಡಿಡೇಟ್ ಆಲ್ರೆಡಿ ಫಿಲ್ಡ್ ಆಗಿದೆ. ಇಲ್ಲಿ ನಾವು ಮದರ್ಸ್ ನೇಮ್, ಮಗುವಿನ ತಾಯಿಯ ಹೆಸರು, ಆಮೇಲೆ ತಂದೆಯ ಹೆಸರು, ಇಲ್ಲಿ ನೇಮ್ ಆಫ್ ದ ಗಾರ್ಡಿಯನ್ ಅನ್ನು ಕೂಡ ಹೆಸರನ್ನು ಎಂಟರ್ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ರಿಲೇಷನ್ಶಿಪ್ ವಿತ್ ಗಾರ್ಡಿಯನ್ಸ್, ನ್ಯಾಷನಲಿಟಿ ಆಫ್ ದ ಕ್ಯಾಂಡಿಡೇಟ್ ಆಲ್ರೆಡಿ ಇಂಡಿಯನ್ ಅಂತ ಫಿಲ್ ಆಗಿದೆ. ಐಡೆಂಟಿಫಿಕೇಷನ್ ಮಾರ್ಕ್, ಮಗುವಿನ ದೇಹದ ಮೇಲೆ ಯಾವುದಾದ್ರೂ ಐಡೆಂಟಿಫಿಕೇಷನ್ ಮಾರ್ಕ್ ಇದ್ದಲ್ಲಿ ಇದನ್ನು ನಾವಿಲ್ಲಿ ಎಂಟರ್ ಮಾಡಬೇಕು. ಸೆಲೆಕ್ಟ್ ದ ಜೆಂಡರ್, ಮೇಲ್, ಫಿಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಅಂತ 3 ಆಪ್ಷನ್ ಸಿಗುತ್ತೆ. ತದನಂತರ ಕೆಟಗರಿ, ಕೆಟಗರಿಯಲ್ಲಿ ಜನರಲ್, SC ಮತ್ತು ST. ಸೆಲೆಕ್ಟ್ ಮ್ಯಾರಿಟಲ್ ಸ್ಟೇಟ್ಸ್ದಲ್ಲಿ ಮ್ಯಾರಿಡ್ ಮತ್ತು ಅನ್ಮ್ಯಾರಿಡ್. ಡೇಟ್ ಆಫ್ ಬರ್ತ್ ಆಲ್ರೆಡಿ ಎಂಟರ್ ಆಗಿರುತ್ತೆ ಸ್ನೇಹಿತರೆ. ಡಿಸಾಬಿಲಿಟಿ ಇಫ್ ಎನಿ, SR NO. ನೆಕ್ಸ್ಟ್ ರಿಲಿಜಿಯನ್, ಸೆಲೆಕ್ಟ್ ರಿಲಿಜಿಯನ್, ಹಿಂದೂ, ಕ್ರಿಶ್ಚಿಯಾನಿಟಿ, ಇಸ್ಲಾಂ, ಸಿಕ್ಕಿಸಂ, ಬುದ್ಧಿಸಂ, ಜೈನಿಸಂ, ಅದರ್ಸ್ ಅಂತ ಇದೆ. ತದನಂತರ ಇಫ್ ಅದರ್ಸ್ ಪ್ಲೀಸ್ ಸ್ಪೆಸಿಫೈ ದ ರಿಲಿಜನ್, ಈ ಆಪ್ಷನಲ್ನಲ್ಲಿ ಬಿಟ್ಟು ಬೇರೆ ಧರ್ಮ ಇದ್ದರೆ ಈ ಒಂದು ಮುಂದಿನ ಒಂದು ಬಾಕ್ಸ್ನಲ್ಲಿ ನಾವು ಎಂಟರ್ ಮಾಡಬೇಕು. ಆಮೇಲೆ ಮಗುವಿನ ಆಧಾರ್ ನಂಬರ್, ಆ್ಯನುವಲ್ ಇನ್ಕಮ್ ಆಫ್ ದ ಪೇರೆಂಟ್ಸ್, ಆಮೇಲೆ ಎಕ್ಸಾಮ್ ಲ್ಯಾಂಗ್ವೇಜ್. ಇಲ್ಲಿ ನಾವು ಇಂಗ್ಲೀಷ್, ಹಿಂದಿ, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳ್, ಈ ಒಂದು ಎಕ್ಸಾಮ್ ಲ್ಯಾಂಗ್ವೇಜನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಕಮ್ಯುನಿಕೇಷನ್ ಡೀಟೇಲ್ಸ್ನಲ್ಲಿ ಪ್ರೆಸೆಂಟ್ ಪೋಸ್ಟಲ್ ಅಡ್ರೆಸ್, ಮೆನ್ಷನ್ ದ ನೇಮ್ ಆಫ್ ದ ಡಿಸ್ಟ್ರಿಕ್ಟ್ ಆ್ಯಂಡ್ ಸ್ಟೇಟ್ ಆಲ್ಸೋ, ಈ ಒಂದು ಅಡ್ರೆಸ್ನಲ್ಲಿ ನಾವು ಒಂದು ಅಡ್ರೆಸ್ಸನ್ನು ಎಂಟರ್ ಮಾಡಬೇಕು. ತದನಂತರ ಪಿನ್ಕೋಡ್, ಏರಿಯಾ ಪಿನ್ಕೋಡನ್ನು ನಾವು ಎಂಟ್ರಿ ಮಾಡಬೇಕು. ಟೆಲಿಫೋನ್ ನಂಬರ್, ಮೊಬೈಲ್ ನಂಬರ್ ಆಲ್ರೆಡಿ ಎಂಟರ್ ಆಗಿದೆ. ಇಲ್ಲಿ ಅತ್ಯಂತ ಪ್ರಮುಖವಾದ ಘಟ್ಟ ಅಪ್ಲೋಡ್ ಇಮೇಜ್, ಮಗುವಿನ ಒಂದು ಭಾವಚಿತ್ರವನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಸೈಜ್ ನಾವು ಗಮನಿಸುವಂಥದ್ದು 10-100 KB ಒಳಗಡೆ JPG ಒಂದು ಫಾರ್ಮೆಟ್ನಲ್ಲಿ ಇರಬೇಕು ಸ್ನೇಹಿತರೆ. ಎರಡನೇದು ಅಪ್ಲೋಡ್ ಕ್ಯಾಂಡಿಡೇಟ್ ಸಿಗ್ನೇಚರ್, ಇದು 10-100 KB ಒಳಗಡೆ ಇರಬೇಕು. ಈ ಒಂದು ಫೈಲನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. 3ನೇದು ಅಪ್ಲೋಡ್ ಪೇರೆಂಟ್ ಸಿಗ್ನೇಚರ್,
ಇಲ್ಲಿ ಪೇರೆಂಟ್ ಸಿಗ್ನೇಚರನ್ನು ಅಪ್ಲೋಡ್ ಮಾಡಬೇಕು. ಕೊನೆಯದಾಗಿ ಅಪ್ಲೋಡ್ ಸರ್ಟಿಫಿಕೇಟ್. ಶಾಲೆಯಿಂದ ನಾವು ಒಂದು ಸರ್ಟಿಫಿಕೇಟನ್ನು ನಾವು ಫಿಲ್ಅಪ್ ಮಾಡಿ ಮುಖ್ಯ ಗುರುಗಳ ಸೈನನ್ನು ನಾವು ಏನು ಪಡೆದಿರ್ತೀವಿ ಆ ಒಂದು ಸರ್ಟಿಫಿಕೇಟನ್ನು ನಾವು ಇಲ್ಲಿ ಇವಲ್ಲಿ ನಾವು ಅಪ್ಲೋಡನ್ನು ಮಾಡಬೇಕು ಸ್ನೇಹಿತರೆ. ಈ ಒಂದು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ನಮಗೆ ಎರಡು ಬಟನ್ ಕಾಣ್ತೀವಿ, ನೆಕ್ಸ್ಟ್ ಮತ್ತು ಸೇವ್ ಅಂತ. ಈ ಸೇವ್ ಬಟನನ್ನು ನಾವು ಪ್ರೆಸ್ ಮಾಡಬೇಕು. ಸೇವ್ ಪ್ರೆಸ್ ಬಟನನ್ನು ಮಾಡಿದ ಮೇಲೆ ನಾವು ನೆಕ್ಸ್ಟ್ ಆಪ್ಷನನ್ನು ನಾವು ಹೋದಾಗ ಈ ನೆಕ್ಸ್ಟ್ ಆಪ್ಷನ್ನಲ್ಲಿ ನಮಗೆ ಈ ನೆಕ್ಸ್ಟ್ ಆಪ್ಷನ್ನಲ್ಲಿ ಈ ರೀತಿಯ ಒಂದು ಪರದೆ ನಮಗೆ ಕಾಣುತ್ತೆ. ಇಲ್ಲಿ ಸರ್ಟಿಫಿಕೇಟ್ ಬೈ ದ ಕ್ಯಾಂಡಿಡೇಟ್ಸ್ ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಷನ್ನ ಎಂಟ್ರಿ ಮಾಡಬೇಕು. ಕ್ಯಾಪ್ಷನ್ನ ಭಾಳ ಸೆನ್ಸಿಟಿವ್ ಆಗಿರೋದರಿಂದ ನಾವು ಭಾಳ ಕೇರ್ಫುಲ್ಲಾಗಿ ಎಂಟ್ರಿ ಮಾಡುವಂಥದ್ದು. ತದನಂತರ ನಾವು ಸಬ್ಮಿಟನ್ನು ಮಾಡಬೇಕು. ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ಯಶಸ್ವಿಯಾಗಿ ಈ ಒಂದು ನಮ್ಮ ಒಂದು ಫೇಸ್ ಟು ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರೆ. ನಾವು ಎಲ್ಲ ಮಾಹಿತಿಯನ್ನು ಫೇಸ್ ಟೂನಲ್ಲಿ ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮಾಡಿದ ಮೇಲೆ ಇಲ್ಲಿ ನಮ್ಮ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ ಯಶಸ್ವಿಯಾಗಿ ಕಂಪ್ಲೀಟ್ ಆಗುತ್ತೆ. ಈ ಒಂದು ಮೊಬೈಲ್ ಮುಖಾಂತರ ಈ ಒಂದು ರಿಜಿಸ್ಟ್ರೇಷನನ್ನು ಅತ್ಯಂತ ಸುಲಭವಾಗಿ ನಾವು ಮಾಡ್ಬೋದು. ನಿಮಗೆ ಯಾವುದೇ ರೀತಿಯ ಒಂದು ರಿಜಿಸ್ಟ್ರೇಷನ್ನಲ್ಲಿ ಗೊಂದಲಗಳಿದ್ದರೆ ಈ ಒಂದು ಕಾಮೆಂಟ್ ಸೆಕ್ಷನ್ನಲ್ಲಿ ತಮ್ಮ ಒಂದು ಗೊಂದಲಗಳನ್ನು ಇಲ್ಲಿ ನೀವು ಪೋಸ್ಟ್ ಮಾಡ್ಬೋದು. ಧನ್ಯವಾದಗಳು.